ಹೈ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ರಿಗೂ ಬಿಗ್ ಹೈ. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಇವಾಗ 7 ಗಂಟೆ ಆಗಿದೆ, ಬಟ್ ಆ ಥರ ಅನಿಸ್ತಾನೇ ಇಲ್ಲ, ಇನ್ನೂ ಕೂಡ ಹಗಲಿದೆ. ಯಾಕಂದರೆ ಇವಾಗ ಹಗಲು ದೊಡ್ಡದು ಅಂತಾರೆ, ರಾತ್ರಿ ಚಿಕ್ಕದು ಅಂತಾರೆ. ಸೊ ಅದಕ್ಕೆ ಇನ್ನೂ ಕೂಡ ಕತ್ಲು ಆಗಿಲ್ಲ. ನೆಕ್ಸ್ಟ್ ನಾವು ಇವಾಗ TSS ಗೆ ಹೋಗ್ತಾ ಇದ್ದೀವಿ. ಅಂದರೆ TSS ಅಂದರೆ ಸೂಪರ್ ಮಾರ್ಕೆಟ್, ಅದು ಡಿಮಾರ್ಟ್ ಎಲ್ಲ ಯಾವ ಥರ ಇರುತ್ತಲ್ಲ ಅದೇ ರೀತಿ. ಹಾಗೇ ಯುಗಾದಿ ಹಬ್ಬ ಕೂಡ ಬಂತು, ಸೊ ಗ್ರೋಸರೀಸ್ ಎಲ್ಲ ಖಾಲಿಯಾಗಿದೆ, ತೊಗೊಂಡು ಬರಬೇಕು. ಯಾವ್ಯಾವ ರೀತಿ ಆಫರ್ ಇದೆ ಎಲ್ಲವನ್ನು ನೋಡ್ತೀನಿ, ಅಲ್ಲಿ ಹೋಗಿ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ಇನ್ನೊಂದು ಏನಂದರೆ, ತುಂಬ ಸೆಕೆ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆಯೂ ಆಲ್ಮೋಸ್ಟ್ ಆಗಿ. ಈ ಸಲ ಅಂತೂ ಮಾರ್ಚಿಂದನೇ ತುಂಬ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವಿವಾಗ ಜಸ್ಟ್ ಬೆಡ್ಶೀಟನ್ನು ಒಗೆದು ಹಾಕಿದಾಗಿತ್ತು, ಅಷ್ಟು ಬೇಗ ಇದು ಒಣಗೋಗ್ಬಿಟ್ಟಿದೆ. ಸೊ ಕೆಲವೊಂದು ಬಟ್ಟೆಗಳೆಲ್ಲ ಇದೆ, ಇದನ್ನು ತೆಗೆದ್ಬಿಟ್ಟು ಇವಾಗ ಹೋಗಬೇಕು. ಇವಾಗ TSS ಗೆ ಬಂದಿದ್ದು ತುಂಬ ಜನ ಇಲ್ಲ, ಇವತ್ತು ಫುಲ್ ಖಾಲಿ ಇದ್ದಾರೆ. ನೀವು ಎಲ್ಲ ನೋಡ್ತಾ ಇರ್ಬೋದು, ತುಂಬ ಕಮ್ಮಿ ಜನ ಇದ್ದಾರೆ ಇಲ್ಲಿ. ಪಾಪ್ಕಾರ್ನ್ ಸ್ವಲ್ಪ ಉದ್ದ ಬರುತ್ತೆ, ನಾವೇ ರೆಡಿ ಮಾಡ್ಕೊಳ್ಳೋದು. ಸೊ ನೀವಿಲ್ಲಿ ನೋಡ್ತಿರ್ಬೋದು ತುಂಬ ಕಮ್ಮಿ ಜನ ಇದ್ದಾರೆ, ಅಷ್ಟೇನು ಜನ ಇಲ್ಲ. ಬಟ್ ಯುಗಾದಿ ಹಬ್ಬ ಬಂದು ನಾನು ರಶ್ ಇರುತ್ತಾರೆ ಅಂದ್ಕೊಂಡೆ, ಬಟ್ ಅಷ್ಟೇನು ಜನ ಇಲ್ಲ. ಸೊ ಆಫರ್ ಕೂಡ ಇನ್ನೂ ಯುಗಾದಿ ಹಾಕಿಲ್ಲ. January 6th ಇದೆ, ಮತ್ತೆ 4 months ಬೆಸ್ಟ್ ಬಿಫೋರ್ ಇದೆ. ಅದಕ್ಕೆ ಇದೇ ಇರೋ ಅದು ಪಾಯಸ ಮಾಡದ ಮಾಡ ಉಪ್ಪಿಟ್ಟು ಮಾಡದ ಒಂದಿತ್ತು 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 ಚೆನ್ನಾಗಿದೆ. ಇಲ್ಲಿ ಎಲ್ಲ ರೀತಿಯ ಸ್ನ್ಯಾಕ್ಸ್ಗಳೆಲ್ಲ ಇದೆ, ಕೊಬ್ಬರಿ ಆಗಿರ್ಬೋದು, ಹಾಗೆ ಲಡ್ಡು, ಹಪ್ಪಳ, ಆ ಥರದೆಲ್ಲ ಪ್ರಾಡಕ್ಟ್ ಇದೆ. ಸೊ ಇವಾಗ ಗ್ರೋಸರೀಸ್ನೆಲ್ಲ ತೊಗೊಂಡಾಯಿತು ಬಿಲ್ಡಿಂಗಿಗೆ ಬಂದಿರೋದು. ಹಾಗೆಯೇ ಬಿಲ್ಡಿಂಗಲ್ಲೂ ಕೂಡ ಅಷ್ಟು ಜನ ಇಲ್ಲ, ಯಾವಾಗಲೂ ತುಂಬ ಜನ ಇರೋರು, ದೊಡ್ಡ ಕ್ಯೂ ಆಗ್ತಿತ್ತು, ಒಂದು 10 ನಿಮಿಷ 15 ನಿಮಿಷನಾದ್ರೂ ಆಗ್ತಿತ್ತು ಅಟ್ಲೀಸ್ಟು. ಬಟ್ ಇವಾಗ ಅಷ್ಟು ಜನ ಇಲ್ಲ, ಬೇಗನೆ ನಾವು ಬಿಲ್ಡಿಂಗನ್ನು ಮಾಡಿಸ್ಕೊಂಡ್ವಿ. ಸೊ ಗ್ರೋಸರೀಸ್ ಬಿಲ್ಲಿಂಗ್ ಎಲ್ಲ ಆದಮೇಲೆ ಇಲ್ಲಿ ಟೇಬಲ್ಗಳನ್ನು ಇಟ್ಟಿರ್ತಾರೆ, ಅಂದರೆ ಬಿಲ್ಲಿಂಗ್ ಸೆಕ್ಷನ್ ಹತ್ರನೇ ಟೇಬಲ್ಗಳನ್ನು ಇಟ್ಟಿರ್ತಾರೆ. ನಾವು ಇಲ್ಲೇ ನಮ್ಮ ಗ್ರೋಸರೀಸ್ ಎಲ್ಲವನ್ನು ನಮ್ಮ ಬ್ಯಾಗಲ್ಲಿ ಹಾಕೋಬೋದು. ಸೊ ಹೊರಗಡೆ ಹೋಗಿ ಹಾಕೋಬೇಕಂತೇನಿಲ್ಲ, ಈ ರೀತಿಯಾಗಿ ಇಟ್ಟಿರ್ತಾರೆ ನೋಡಿ ಟೇಬಲ್ಗಳನ್ನೆಲ್ಲ. ಬ್ಯಾಗಲ್ಲಿ ಗ್ರೋಸರೀಸ್ನ ಹಾಕೊಂಡಾದಮೇಲೆ ಡೈರೆಕ್ಟಾಗಿ ಬ್ಯಾಗನ್ನು ನಾವು ಎತ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ವೇಟ್ ಆಗುತ್ತೆ ಅನಿಸಿದ್ರೆ ಕಾರ್ಟಲ್ಲೇ ಹಾಕ್ಕೊಂಡು ಹೋಗಿ ಮತ್ತೆ ಹೊರಗಡೆ ಕಾರ್ಟನ್ನು ಇಟ್ಟು ನೆಕ್ಸ್ಟ್ ನಾವು ತೊಗೊಂಡು ಹೋಗ್ಬೋದು. ಸೊ ಈ ಕಡೆ ಇಲ್ಲಿ ಬಿಲ್ಲಿಂಗ್ ಚೆಕ್ಕಿಂಗ್ ಸೆಕ್ಷನ್ ಇದೆ, ಸೊ ಇಲ್ಲಿ ಬಿಲ್ಲನ್ನು ಚೆಕ್ ಮಾಡೋದು. ನಾವು ಇಲ್ಲಿಗೆ ಬಂದಾಗ ಕರೆಕ್ಟಾಗಿ ಕ್ಲೋಸ್ ಆಗೋ ಟೈಮ್ ಆಗಿತ್ತು. ಜಾಸ್ತಿ ಏನು ಗ್ರೋಸರೀಸ್ನ ತೊಗೊಳಕ್ಕಾಗಿಲ್ಲ, ಯಾಕಂದರೆ ಬೇಗ ಬೇಗ ಪರ್ಚೇಸ್ ಮಾಡಬೇಕು. ಇಲ್ಲಿ ನಾವು ಬಂದಾಗ ಲೇಟ್ ಆಗಿರ್ಬೋದು, ನೀವು ನೋಡ್ತಿರ್ಬೋದು ಸ್ವಲ್ಪ ಗ್ರೋಸರೀಸ್ ಎಲ್ಲ ತೊಗೊಂಡಿದ್ದೀವಿ, ಯಾಕಂದರೆ ಟೈಮಾಗಿ ಹೋಗ್ಬಿಟ್ಟಿತ್ತು ಆಲ್ರೆಡಿ. ಸೊ ಅದಕ್ಕೆ ಸ್ವಲ್ಪ ಪರ್ಚೇಸ್ ಮಾಡಿ ಯುಗಾದಿಗೆ ಒಂದು 2 ದಿನ ಇದ್ದಾಗ ಮತ್ತೆ ಪರ್ಚೇಸ್ ಮಾಡಬೇಕು. ಸೊ ಹಾಗೆಯೇ ಬರುವಾಗ ಬಜ್ಜಿಯನ್ನು ತಿನ್ಕೊಂಡು ಬಂದ್ವಿ. ಇಲ್ಲಂತೂ ತುಂಬ ಚೆನ್ನಾಗಿ ಬಜ್ಜಿಯನ್ನು ಮಾಡ್ತಾರೆ, ಮೆಣಸಿನ್ಕಾಯಿ ಬಜ್ಜಿಯನ್ನು. ಇದು ಹುಬ್ಬಳ್ಳಿ ರೋಡಲ್ಲಿ ಇರೋದು, ಶೆಟ್ರ್ ಅಂಗಡಿ ಅಂತ. ನಿಜವಾಗೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ನಾವು ಕೆಲವೊಂದು ಕಡೆ ಎಲ್ಲ ತಿಂದರೆ ಒಂದು ಬಜ್ಜಿ ತಿಂದರೆ ಸಾಕನ್ಸ್ಬಿಡುತ್ತೆ, ಬಟ್ ಇಲ್ಲಿ 4-5 ಕೂಡ ತಿಂದರೆ ಬೇಜಾರು ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಜಾಸ್ತಿ ಸೋಡಾ ಕೂಡ ಹಾಕಲ್ಲ ಇವರು, ಏನೋ ಒಂಥರ ಡಿಫ್ರೆಂಟ್ ಆಗಿ ಇರುತ್ತೆ ಟೇಸ್ಟು. ಏನು ನಿಮ್ದು ಸೀಕ್ರೆಟ್ ಮಸಾಲೆ ಕೈಗುಣ ಏನ ನಿಮ್ದು ಅಲ್ಲ, ಬೇರೆ ಕಡೆಗೂ ಡಿಫ್ರೆನ್ಸ್ ಗೊತ್ತಲ್ಲ ಟೇಸ್ಟ್. ಈಗ ದಾವಣಗೆರೆ ಆ ಕಡೆ ಆಗೇರೆ ಸೈಡ್ ನೋಡಿರಲ್ಲ, ಮಿರ್ಚಿ ಸಣ್ಣಗಿದ್ರು ಅದೇನೇ ಫಸ್ಟ್ ಮಿರ್ಚಿ ಸಣ್ಣ ಕೈತಿ ಮಿರ್ಚಿ ಅಂತಾರೆ.
ಒಂದು ತಿಂಗಳ ನಾಲ್ಕು ಐದು ತಿಂಗಳ ಬಾರಿ ಟೇಸ್ಟ್ ಐತೆ. ಅದು ಫ್ಲವರ್ ಚಟಂಬಡ ಇನ್ನೂ ಟೇಸ್ಟ್ ಐತೆ. ಅದೂ ಹಂಗೆ ನಾರ್ಮಲ್ ಆಗಿ ಮಾಡಿದ ಅದು ಸ್ವಲ್ಪ ಟೇಸ್ಟ್ ಇರುತ್ತೆ. ಗೋಬಿನ ಮಾಡಿದ್ರು ಏನೋ ಆಗ್ತೀರಾ ಅನ್ಸುತ್ತೆ. ಸ್ಪೆಷಲ್ ಕೆಲಸ ಮಾಡಿ ರೆಡಿ ಮಾಡ್ತಾರೆ ಹಂಗಲ್ಲ ಟೇಸ್ಟಿಗೆ ಬರಕ್ಕೆ ಸೀಕ್ರೆಟ್ ಏನಿಲ್ಲ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಬಿಟ್ಟು. ನಾನಿಲ್ಲಿ ಶೆಟ್ರ್ ಹತ್ರ ಕೇಳ್ತಾ ಇದ್ದೆ ಯಾಕೆ ಇಷ್ಟು ಟೇಸ್ಟಿಯಾಗಿ ಬರುತ್ತೆ, ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅಂತ ಅಂದ್ಬಿಟ್ಟು. ಅದಕ್ಕೆ ಅವರು ಹೇಳಿದ್ದು ಇಲ್ಲ ಏನೂ ಹಾಕಲ್ಲ, ಜಸ್ಟ್ ಬಿಸಿ ಎಣ್ಣೆಯನ್ನು ಕಲಸಿ ಹಾಕ್ತೀನಿ, ನಿಮಗೆ ಡೌಟ್ ಇದ್ದರೆ ನೀವು ಬೇಕಾದರೆ ಹಿಟ್ಟು ಕಲಸೋ ಟೈಮಲ್ಲಿ ಬನ್ನಿ ನಾಳೆ ಅಂತ ಹೇಳ್ತಾ ಇದ್ರು. ನಿಜವಾಗೂ ಹೇಳಬೇಕಂದ್ರೆ ಎಷ್ಟು ಟೇಸ್ಟಿಯಾಗಿರುತ್ತಂದರೆ ಹಾಗೆಯೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನಾನು ಕೂಡ ತುಂಬ ಸಲ ತಿಂತಾ ಇರ್ತೀನಿ, ತುಂಬ ಕಡೆಯೆಲ್ಲ, ಬಟ್ ನನಗೆ ಒಂದು ಅಥವಾ ಎರಡಿಗೆ ಸಾಕಾಗಿಬಿಡತ್ತೆ, ಮತ್ತೆ ತಿನ್ಬೇಕು ಅನ್ಸಲ್ಲ, ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಬಟ್ ಇಲ್ಲ ಆ ರೀತಿ ಅನ್ಸಲ್ಲ, ನಾಲ್ಕು ಐದು ತಿಂದರೂ ನಮಗೆ ಸಾಕೇ ಆಗಲ್ಲ, ಮತ್ತೆ ತೊಗೋಬೇಕಂತಿರುತ್ತೆ. ಸೊ ನಿಜವಾಗೂ ಸಖತ್ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಕೂಡ ಅಷ್ಟೇ ನಾಲ್ಕು ಬಜ್ಜಿಯನ್ನು ತಿಂದು ಮತ್ತೆ ಮನೆಗೆ ಆರು ಬಜ್ಜಿಯನ್ನು ಪಾರ್ಸೆಲ್ ಕಟ್ಸ್ಕೊಂಡು ತಂದ್ವಿ, ಯಾಕಂದರೆ ನಮ್ಮ ಕುಕ್ಕಿಗೆ ಒಂದೆರಡು ಬೇಕು, ಹಾಗೆಯೇ ನಾವು ಒಂದೆರಡು ತಿನ್ನೋಣ ಅಂತ. ಹಾಗೆಯೇ ನೆಕ್ಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇಲ್ಲಿ ನಾನು ಅಂಜಲ್ ಚಿಲ್ಲಿಯನ್ನು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಮಸಾಲೆ ಎಲ್ಲ ಹಾಕಿ ಹೋಗಿದೆ ಅಂಜಲ್ ಫಿಶ್ಗೆ, ಸೊ ಇವಾಗ ಡೀಪ್ ಫ್ರೈ ಮಾಡ್ಕೊಳ್ತಾ ಇರೋದು. ಸೊ ಇವಾಗ ಟೈಮ್ ಬಂದುಬಿಟ್ಟು 9:30-10:00 ಆಗಿದೆ, ಅದಕ್ಕೆ ನಾನು ಎಲ್ಲವನ್ನು ಶೂಟ್ ಮಾಡ್ತಾ ಇಲ್ಲ, ಜಸ್ಟ್ ಇವಾಗ ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಕಟ್ ಮಾಡಿ ಫ್ರೈ ಮಾಡಕ್ಕೆ ಇಟ್ಟಿದ್ದೀನಿ ನೋಡಿ. ಸೊ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಇದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನು ಇವಾಗ ಟೊಮೆಟೊ ಸಾಸನ್ನು ಸೇರಿಸ್ತಾ ಇದ್ದೀನಿ. ವಿನೆಗರ್ ಇದ್ದರೆ ವಿನೆಗರ್ ಕೂಡ ಸ್ವಲ್ಪ ಹಾಕೋಬೋದು. ಹಾಗೆಯೇ ನೆಕ್ಸ್ಟ್ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಂತಹ ಅಂಜಲ್ ಫಿಶನ್ನು ಹಾಕೊಳ್ತಾ ಇದ್ದೀನಿ. ಅಂಜಲ್ ಫಿಶನ್ನು ಚಿಲ್ಲಿ ಮಾಡೋಕ್ಕೆ ತುಂಬ ಫೇಮಸ್ ಅಂತಾರೆ, ನಿಜವಾಗೂ ತುಂಬ ಅದ್ಭುತವಾಗಿ ಇರುತ್ತೆ. ಫ್ರೈ ಕೂಡ ಚೆನ್ನಾಗಿರುತ್ತೆ, ಬಟ್ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ, ಅಂದರೆ ಚೆನ್ನಾಗಿರುತ್ತೆ ಬಟ್ ಕಂಪೇರ್ ಮಾಡಿದರೆ ಚಿಲ್ಲಿ ಮತ್ತು ಫ್ರೈ ತುಂಬಾ ಅದ್ಭುತವಾಗಿ ಇರುತ್ತೆ. ಬೇರೆ ಮೀನಿಂದನೂ ಕೂಡ ಚಿಲ್ಲಿಯನ್ನು ಮಾಡ್ಕೋಬೋದು, ಬಟ್ ಮುಳ್ಳಿಲ್ಲದೇ ಇರೋ ಮೀನನ್ನು ಉಪಯೋಗಿಸಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಅಂಜಲ್ ಚಿಲ್ಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕಬಾರ್ದು, ಅಷ್ಟು ಚೆನ್ನಾಗಿ ಇರಲ್ಲ. ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದರೆ ತುಂಬಾ ಅದ್ಭುತವಾಗಿ ಇರುತ್ತೆ. ಸೊ ಇವಾಗ ನೀವು ನೋಡ್ತಿರ್ಬೋದು ಆಲ್ಮೋಸ್ಟಾಗಿ ಅಂಜಲ್ ಚಿಲ್ಲಿ ರೆಡಿಯಾಗಿದೆ. ಇದಕ್ಕೆ ನಾನು ಇವಾಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಚೆನ್ನಾಗಿ ಊಟವನ್ನು ಮಾಡಿ, ಹಾಗೆ ನಿದ್ದೆಯನ್ನು ಮಾಡಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.